ಶುಕ್ರವಾರ ಸಿಎಂ ಯಡಿಯೂರಪ್ಪನವರಿಗೆ ಬಿಗ್ ರಿಲೀಫ್ ಸಿಗುತ್ತಾ? ಶುಕ್ರವಾರ ದೆಹಲಿಗೆ ಅರುಣ್ ಸಿಂಗ್ ವಾಪಸ್ ಆಗ್ತಾರೆ, ನಾಯಕತ್ವ ಬದಲಾವಣೆ ಇಲ್ಲ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸೋ ಸಾಧ್ಯತೆ ಇದೆ. ಹಾಗಾಗಿ ಹೇಳ್ತಾ ಇರೋದು ಶುಕ್ರವಾರ ಮುಖ್ಯಮಂತ್ರಿಗಳಿಗೆ ಏನಾದರೂ ಬಿಗ್ ರಿಲೀಫ್ ಸಿಗುತ್ತಾ ಅಂತ. ಅವರ ಭೇಟಿ, ಅರುಣ್ ಸಿಂಗ್ ಅವರ ಭೇಟಿ ಶುಕ್ರವಾರ ಮುಕ್ತಾಯ ಆಗುತ್ತೆ, ದೆಹಲಿಗೆ ವಾಪಸ್ ಹೋಗ್ತಾರೆ. ಸೊ ಆ ಸಂದರ್ಭ ಮತ್ತೊಮ್ಮೆ ಸ್ಪಷ್ಟಪಡಿಸಿ ಹೋಗ್ತಾರಾ ಅನ್ನೋದು. ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ರವೀಶ್. ರವೀಶ್, ಈಗ ಪ್ರಮುಖವಾಗಿ ಹೈಕಮಾಂಡ್ ಹೇಳಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಮುಖ್ಯಮಂತ್ರಿಗಳೊಂದು ಕಡೆ ಹೇಳ್ಬಿಟ್ಟಿದ್ರು. ಸೊ ಈಗ ರಾಜ್ಯಕ್ಕೆ ಬಂದಿದ್ದಾರೆ ರಾಜ್ಯ ಉಸ್ತುವಾರಿ. ಶುಕ್ರವಾರ ವಾಪಸ್ ಹೋಗೋ ಸಂದರ್ಭದಲ್ಲಿ ಕೊನೆಯದಾಗಿ ಇದಕ್ಕೆ ಮತ್ತೆ ಒಂದು ಪೂರ್ಣ ವಿರಾಮ ಇಡ್ತಾರೆ ಅನ್ಸತ್ತಾ, ಸ್ಪಷ್ಟಪಡಿಸೋದ್ರ ಮೂಲಕ? ವಿಜಯ್, ಶಾಸಕಾಂಗ ಪಕ್ಷವನ್ನ ಕರೆಯೋದ್ರ ಬಗ್ಗೆ ಒಂದ್ ರೀತಿಯಲ್ಲಿ ಬೇರೆ ಬೇರೆ ಮಾಹಿತಿ ಕ್ಷೀಣವಾಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆಯನ್ನ ಸದ್ಯಕ್ಕೆ ಕರೆಯೋದಿಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಆ ಕಾರಣಕ್ಕೋಸ್ಕರವೇ ಕೋವಿಡ್ ರೂಲ್ಸ್ ಇರ್ಬೋದು, ಬೇರೆ ಬೇರೆ ಕಾರಣಗಳ ನೆಪವೊಡ್ಡಿ ಶಾಸಕಾಂಗ ಪಕ್ಷದ ಸಭೆಯನ್ನ ಮುಂದೂಡ್ತಾರೆ. ಹಾಗಾಗಿ ಶಾಸಕರು ಪ್ರತ್ಯೇಕವಾಗಿ ಅರುಣ್ ಸಿಂಗ್ ರವರಿಗೆ ಅಭಿಪ್ರಾಯವನ್ನು ಸಲ್ಲಿಸಿದ್ರು ಕೂಡ ಈಗ ಯಾವುದೇ ರೀತಿಯ ಸ್ಪಷ್ಟವಾದ ಕ್ರಮಗಳನ್ನು ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಅರುಣ್ ಸಿಂಗ್ ರವರು ಈಗ ಸ್ಪಷ್ಟತೆ ಇಲ್ಲದೆ ಹೋದ್ರೆ ಆ ಒಂದು ವರದಿಯನ್ನು ಹೈಕಮಾಂಡ್ಗೆ ಕಳಿಸ್ತಾರೆ. ಹಾಗಾಗಿ ಸದ್ಯಕ್ಕೆ ಈ ಒಂದು ನಾಯಕತ್ವ ವಿಚಾರದಲ್ಲಿ ಏನು ಗೊಂದಲ ಇತ್ತು ಆ ಗೊಂದಲಕ್ಕೆ ಒಂದು ರೀತಿಯಲ್ಲಿ ಅಲ್ಪ ವಿರಾಮ ಹಾಕೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು ಅರುಣ್ ಸಿಂಗ್ ರವರು. ಅರುಣ್ ಸಿಂಗ್ ರವರೇ ಹೋಗ್ಬೇಕಾದ್ರೆ ಯಾವುದೇ ರೀತಿಯ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಇನ್ನೊಂದು ಸಾರಿ ಹೇಳ್ಬಿಟ್ಟು ಹೋಗ್ತಾರೋ, ಅಥವಾ ಹೈಕಮಾಂಡ್ ವರದಿ ಕೊಟ್ಟ ಬಳಿಕ 1-2-3 ಮಟ್ಟದಲ್ಲಿ ಸಂದೇಶವನ್ನ ನೇರವಾಗಿ ರಾಜ್ಯ ಬಿಜೆಪಿಗೆ ಒಂದು ರೀತಿಯಲ್ಲಿ ರವಾನೆ ಮಾಡ್ತಾರನ್ನು ಕೂಡ ಕಾದು ನೋಡ್ಬೇಕಾಗಿದೆ. ಆದ್ರೆ ಸದ್ಯಕ್ಕೆ ಎಲ್ಲೋ ಒಂದ್ ಕಡೆ ಯಡಿಯೂರಪ್ಪನವ್ರಿಗೆ ಈಗ ಆಗ್ತಾ ಇರತಕ್ಕಂಥ ಚಟುವಟಿಕೆಗಳನ್ನು ನೋಡಿದ್ರೆ, ವಿರೋಧಿಗಳ ಸಂಖ್ಯೆಯು ಕೂಡ ಕುಗ್ತಾ ಇರತಕ್ಕಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಶುಕ್ರವಾರದಷ್ಟೊತ್ತಿಗೆ ಯಡಿಯೂರಪ್ಪನವರಿಗೆ ಒಂದ್ ರೀತಿಯಲ್ಲಿ ಬಿಗ್ ರಿಲೀಫ್ ಸಿಗ್ಬೋದಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿರ್ತಕ್ಕಂಥದ್ದು. ಹಾಗಾಗಿ ಶುಕ್ರವಾರ ಆ ಒಂದು ಸುಮಾರು ಸಂಜೆ ಅಷ್ಟೊತ್ತಿಗೆ ಎಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ಕ್ಲಾರಿಟಿ ಸಿಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಆ ಕ್ಲಾರಿಟಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ ವಿಜಯ್. ಓಕೆ, ಥ್ಯಾಂಕ್ ಯು ರವೀಶ್ ಮಾಹಿತಿಗಾಗಿ. ಸೊ ನೋಡಬೇಕು, ಈಗ ಶುಕ್ರವಾರ ಅವರು ಹೋಗೋದಕ್ಕೆ ಮುಂಚೆನೆ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ ಕೊಡ್ತಾರಾ, ಅಥವಾ ವರದಿ ಏನಿದೆ ಇಲ್ಲಿ ಪರಿಸ್ಥಿತಿ ಏನು ಅನ್ನೋದನ್ನ ಹೈಕಮಾಂಡ್ಗೆ ತಲುಪಿಸಿ ಸುಮ್ಮನಾಗ್ತಾರಾ, ಗೊತ್ತಿಲ್ಲ.